ದೆಹಲಿಯಿಂದ ವಿಜಯಪುರಕ್ಕೂ ಹಬ್ಬಿದೆ ಈಗ ತಬ್ಲಿಗಿ ಟೆನ್ಷನ್. ಇಡೀ ದೇಶದಾದ್ಯಂತ ತಬ್ಲಿಗಿ ಟೆನ್ಷನ್ ಇದೆ. ಯಾಕಂದ್ರೆ ಈ ಒಂದು ಸಭೆಯಲ್ಲಿ ದೇಶದ ಎಲ್ಲಾ ರಾಜ್ಯಗಳಿಂದ, ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಒಂದಷ್ಟು ಜನ ಭಾಗವಹಿಸಿದ್ರು. ವಿಜಯಪುರದ 29 ತಬ್ಲಿಗಿಗಳು ಮುಸ್ಲಿಂ ಸಮಾವೇಶದಲ್ಲಿ ಭಾಗಿಯಾಗಿದ್ರು. 29 ತಬ್ಲಿಗಿಗಳು ವಿಜಯಪುರದಿಂದ. ವಿಜಯಪುರ ಎಸ್ಪಿ ಅನುಪಮ್ ಅಗರ್ವಾಲ್ ಹೇಳಿಕೆ ಕೊಟ್ಟಿದ್ದಾರೆ, 29 ತಬ್ಲಿಗಿಗಳನ್ನು ತಪಾಸಣೆ ನಡೆಸಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ದಿಲ್ಲಿಯಿಂದ ಬಂದ 19 ಜನರನ್ನ ಕ್ವಾರಂಟೈನ್ ನಲ್ಲಿ ಇರಿಸಲಾಗಿದೆ. ರಾಜಸ್ಥಾನದಿಂದ ಬಂದ 10 ಜನರನ್ನು ಐಸೋಲೇಷನ್ ನಲ್ಲಿ ಇರಿಸಲಾಗಿದೆ. ಜಿಲ್ಲೆಯ 300 ಹೆಚ್ಚು ಮಸೀದಿಗಳಿಗೂ ನೋಟಿಸ್ ಜಾರಿಯಾಗಿದೆ. ದಿಲ್ಲಿಗೆ ಹೋಗಿ ಬಂದವರ ಮಾಹಿತಿಯನ್ನ ನೀಡುವಂತೆ ಮಸೀದಿಗೆ ಸೂಚನೆ ಕೊಡಲಾಗಿದೆ. ವಿಜಯಪುರ ಎಸ್ ಅನುಪಮ್ ಅಗರ್ವಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜಯಪುರದ 29 ತಬ್ಲಿಗಿಗಳು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ, ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬೀದರ್ನಿಂದ 28 ಜನ ಆದ್ರೆ ವಿಜಯಪುರದಿಂದ 29 ಮಂದಿ ಭಾಗಿಯಾಗಿದ್ರು ಅಂತ. ಇವರೆಲ್ಲರ ಬಗ್ಗೆಯೂ ಕೂಡ ಈಗ ಮಾಹಿತಿ ಸಿಕ್ಕಿದೆ, ಹಾಗಾಗಿ ಅವರನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇನ್ನು ಕೂಡ ರಿಪೋರ್ಟ್ ಬಂದಿಲ್ಲ. ಹಾಗೇನೆ ಬೇರೆ ಬೇರೆ ಕಡೆಯಿಂದ ಬಂದಂತವರ ಮೇಲೂ ಕೂಡ ತೀವ್ರ ನಿಗಾ ಇಡಲಾಗಿದೆ. ರಾಜಸ್ಥಾನದಿಂದ ಬಂದಂತಹ 10 ಜನ ಅವರನ್ನ ಐಸೋಲೇಷನ್ ನಲ್ಲಿ ಇಡಲಾಗಿದೆ. ಇನ್ನು ಜಿಲ್ಲೆಯ 300 ಹೆಚ್ಚು ಮಸೀದಿಗಳು, ಈ ಮಸೀದಿಗಳಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸಾಮೂಹಿಕ ಪ್ರಾರ್ಥನೆ ಮಾಡುವಂತಿಲ್ಲ, ಯಾರು ಕೂಡ ನಮಾಜ್ ಮಾಡಬೇಡಿ ಅಂತ ಹೇಳಿಲ್ಲ. ನಿಮ್ಮ ನಿಮ್ಮ ಮನೆಗಳಲ್ಲಿ ನಮಾಜ್ ಮಾಡ್ಕೊಳ್ಳಿ, ಆದ್ರೆ ಮಸೀದಿಗೆ ಗುಂಪು ಗುಂಪಾಗಿ ಸೇರಿ ನಮಾಜ್ ಮಾಡೋದು ಬೇಡ ಅನ್ನೋದಷ್ಟೇ ಸರ್ಕಾರ ಇಲ್ಲಿ ಹೇಳ್ತಾ ಇರೋ. ಇದು ನಮ್ಮ ದೇಶದಲ್ಲಿ ತಬ್ಲಿಗಿ ಜಮಾತ್ ನಿಜಾಮುದ್ದೀನ್ ಮತ್ತಷ್ಟು ಏನು ಘಟನೆಗಳು ನಡೀತಾ ಇದೆ, ಈ ಸಂದರ್ಭದಲ್ಲಿ ನಾವು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಈ ನಿಜಾಮುದ್ದೀನ್ ಮರ್ಕಜ್ಗೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದು ಬಿಟ್ಟು ಹೊರತುಪಡಿಸಿ ತಬ್ಲಿಗಿ ಜಮಾತ್ ಅವರು ವಿಜಯಪುರದಲ್ಲಿ ಎಷ್ಟು ಜನ ಇದ್ದಾರೆ, ಹೊರಗಡೆಯಿಂದ ಎಷ್ಟು ಜನ ಬಂದಿದ್ದಾರೆ, ಇದರ ಸಾಕಷ್ಟು ತನಿಖೆ ಮಾಡಿದ್ದೀವಿ. ಈ ನಡುವೆಯಲ್ಲಿ ಸುಮಾರು 110 ಹೆಸರುಗಳು ನಮ್ಮ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ವಿಜಯಪುರ ಪ್ರತಿನಿಧಿ ಷಡಕ್ಷರಿ, ನೇರ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ವಿಜಯಪುರದಲ್ಲೂ ಕೂಡ 29 ಮಂದಿ ತಬ್ಲಿಗಿಗಳು ದೆಹಲಿಯ ಆ ಸಭೆಯಲ್ಲಿ ಭಾಗಿಯಾಗಿದ್ರು ಅನ್ನೋ ಇನ್ಫಾರ್ಮೇಶನ್, ಈಗ ಅಲ್ಲಿನ ಸಿಚುವೇಶನ್ ಹೇಗಿದೆ, ಅವರನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ, ಬಟ್ ರಿಪೋರ್ಟ್ ಯಾವಾಗ ಸಿಗುತ್ತಂತೆ? ಶ್ವೇತಾ, ವಿಜಯಪುರಕ್ಕೂ ಈಗ ತಬ್ಲಿಗಿ ಹೈ ಟೆನ್ಷನ್ ಶುರುವಾಗಿರುವಂತದ್ದು. ಇಲ್ಲಿವರೆಗೆ ಬರೀ ಮೊದಲಿಗೆ ಮೊನ್ನೆ ಈ ಬಗ್ಗೆ ವಿಚಾರಣೆ ಮಾಡಿದಾಗ ಬರೀ 5 ಜನ ಸಿಕ್ಕೊಂಡಿದ್ರು, 5 ಜನ ಪತ್ತೆಯಾಗಿದ್ರು, ಅವರು ಕೂಡ ಬೇರೆ ರಾಜ್ಯದವರು. ಅವರ ಜೊತೆಗೆ ಸಂಪರ್ಕದಲ್ಲಿದ್ದಂಥವ್ರು ಅಂದ್ರೆ ದೆಹಲಿಯಿಂದ ವಿಜಯಪುರಕ್ಕೆ ವಾಪಸ್ ಆಗುವ ಇನ್ನ 5 ಜನ ಏನವ್ರ ಪತ್ನಿಯರೇನಿದ್ರು ಅವರು ಕೂಡ ಇದರಲ್ಲಿ ಅಂದ್ರೆ ಟೋಟಲ್ ಆಗಿ 10 ಜನರನ್ನ ಲೆಕ್ಕ ಅಂತ ಹೇಳಿ ಹಿಡ್ಕೊಳ್ಳಾಗಿತ್ತು. ಆದ್ರೀಗ ಇವತ್ತು ಎಎಸ್ಪಿ ಅವರು ಕೊಟ್ಟಂತ ಮಾಹಿತಿಯನ್ನು ನೋಡಿದ್ರೆ ಮತ್ತಷ್ಟು ಆತಂಕ ಈಗ ಎದುರಾಗಿರುವಂಥದ್ದು. ಯಾಕಂತ ಕೇಳಿದ್ರೆ ಇವತ್ತು ಮತ್ತೆ 19 ಜನರನ್ನ ಪ್ರತ್ಯೇಕವಾಗಿ ಇದ್ದಂತ 19 ಜನರ ಒಂದುಗೂಡಿ ಒಂದೇ ಕಡೆಗೆ ಗುಂಪಾಗಿ ಕುಂತ 19 ಜನರನ್ನ ಇವತ್ತು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ಗಂಟಲು ದ್ರವವನ್ನು ಕೂಡ ಈಗ ಪರೀಕ್ಷೆಗೆ ಪಡೆದುಕೊಳ್ಳಲಾಗಿದೆ. ಇನ್ನೊಂದು ಸಮಾಧಾನದ ಸಂಗತಿ ಏನಂತ ಹೇಳಿದ್ರೆ ಶ್ವೇತಾ, ಮೊನ್ನೆ ಏನು 10 ಜನ ಏನು ಸಿಕ್ಕಿದ್ರು ಅಂದ್ರೆ ಬೇರೆ ರಾಜ್ಯದವರು ದೆಹಲಿಯ ಸಭೆಗೆ ಹೋಗಿ ಬಂದಂತವರು, ಅವರ ಗಂಟಲು ದ್ರವದ ಪರೀಕ್ಷೆ ಕೂಡ ಈಗಾಗಲೇ ಮುಗಿದಿದೆ, ಅದರ ರಿಪೋರ್ಟ್ ಕೂಡ ಬಂದಿದೆ, ಎಲ್ಲರ ರಿಪೋರ್ಟ್ ಕೂಡ ನೆಗೆಟಿವ್ ಬಂದಿರುವಂತದ್ದು. ಆದ್ರೆ ಇವತ್ತೇನು 19 ಜನ ಏನು ಸಿಕ್ಕಿದ್ದಾರೆ, ಒಂದು ಒಂದೇ ಕಡೆಗೆ ಏನು 19 ಜನ ಸಿಕ್ಕರು, ಅವರ ರಿಪೋರ್ಟ್ ಬರಬೇಕಾಗಿರುವಂತದ್ದು. ಅವರ ಗಂಟಲು ದ್ರವ ಪರೀಕ್ಷೆಗೆ ಈಗಾಗಲೇ ಕಳುಹಿಸಲಾಗಿರುವಂತದ್ದು. ಇದನ್ನ ನೋಡಿದ್ರೆ ಬಹಳ ಆತಂಕದ ವಿಚಾರ ಇದಾಗಿರುವಂತ. ಯಾಕಂತ ಕೇಳಿದ್ರೆ ಈ 19 ಜನರ ಬಗ್ಗೆ ಯಾರಿಗೇನು ಕೂಡ ಇಲ್ಲಿ ಏನಂತಂದ್ರೆ ಅವ್ರ ಬಗ್ಗೆ ಯಾರಿಗೂ ಕೂಡ ಇಲ್ಲಿ ವಿಶ್ವಾಸ ಇಲ್ಲ, ಈ ರೀತಿ ರಿಪೋರ್ಟ್ ಈ ರೀತಿ ಬರಬಹುದು ಅನ್ನೋ ವಿಶ್ವಾಸ ಕೂಡ ಜಿಲ್ಲಾಧಿಕಾರಿಗಳಿಗೆ ಇಲ್ಲ. ಈ 19 ಜನರ ಬಗ್ಗೆ ಸಾಕಷ್ಟು ಡೌಟ್ಫುಲ್ ಆಗಿ ಸಾಕಷ್ಟು ಆತಂಕ ಈಗ ಇರುವಂತದ್ದು ಶ್ವೇತಾ. ಇನ್ನೊಂದು ಕಡೆಗೆ ಏನಂತ ಹೇಳಿದ್ರೆ ಇಡೀ ಜಿಲ್ಲಾಡಳಿತ ಈ ವಿಚಾರವನ್ನ, ಈ ದೆಹಲಿ ಸಭೆಯ ವಿಚಾರವನ್ನ ಬಹಳಷ್ಟು ಸೀರಿಯಸ್ ಆಗಿ ತಗೊಂಡಿರುವಂತದ್ದು. ವಿಜಯಪುರದಲ್ಲಿ ಇರತಕ್ಕಂತ 300 ಅಧಿಕ ಮಸೀದಿಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ, ಸಾಮೂಹಿಕವಾಗಿ ಯಾರು ಕೂಡ ನಮಾಜ್ ಅಲ್ಲಿ ಪಾಲ್ಗೊಳ್ಬಾರ್ದು. ಇನ್ನೊಂದು ಕಡೆಗೆ ಯಾರೇ ನಿಮ್ಮಲ್ಲಿ ಈ ದೆಹಲಿ ಸಭೆಯಲ್ಲಿ ಪಾಲ್ಗೊಂಡಂತವ್ರು ಬಂದಿದ್ರೆ ಅವರ ಬಗ್ಗೆ ಮಾಹಿತಿಯನ್ನ ಕೊಡ್ರಿ ಅನ್ನೋ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಒಂದು ವೇಳೆ ದೆಹಲಿಯಿಂದ ಬಂದಂತವ್ರು ಯಾರಾದ್ರೂ ಮನವಿಯನ್ನ ಕೊಡದೆ ಒಂದು ಅವರು ಏನಾದ್ರು ತಮ್ಮ ಮಾಹಿತಿಯನ್ನ ಬಿಟ್ಟು ಕೊಡದೇ ಇದ್ರೆ, ಯಾರಾದ್ರೂ ಮಾಹಿತಿಯನ್ನ ಮುಚ್ಚಿಟ್ರೆ ಅಂತವರ ವಿರುದ್ಧ ಶಿಸ್ತು ಕ್ರಮ ಕೂಡ ಕೈಗೊಳ್ತೀನಿ ಅಂತೇಳಿ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆಯನ್ನು ನೀಡಿರುವಂತದ್ದು ಶ್ವೇತಾ.